ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಪೂರ ಬಿನ್ನರಿಗೆ ಸ್ವಾಗತ. ಮಂತಂದು ಈ ಸಭೆಯ ಪ್ರಸ್ತಾವನೆ ಬಪ್ಪ ಸ್ವಾಗತ ಮಂತರಲೇರೆ ಮೋಹನ್ ದಾಸ್ ಶೆಟ್ಟಿ ನಿರ್ಮತದು ಸ್ವಾಗತ ಬಪ್ಪ ಪ್ರಸ್ತಾವನೆ ಮಂತರನ್ನು ಈ ಕ್ಷೇತ್ರೋಡು ಆರಾಧನೆ ಮಂತಂದು ಬರೋದು ಪುನಃ ಮಹಾಗಣಪತಿಗೆ ಪ್ರಾರ್ಥನೆ ಮಂತಂದು ವಿದ್ಯಾಗಣಪತಿ ಮಿತ್ತ 50ನೇ ವರ್ಷ ಕಾರ್ಯಕ್ರಮ ಇನ್ನೀರ್ ಬಕ್ಕ ಆರಂಭವನ್ನು ಪಡಿ ಬಂದದ್ದು ನಮ್ಮ ತೀರ್ಮಾನವಂತದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯ್ತಾ. ಉದ್ಘಾಟನೆ ಮಲ್ಪುನ ಕಾರ್ಯಕ್ರಮ ಇಂಚ ಬಂದ ವನ ಮಹೋತ್ಸವ ಮಂತದ ಏನು ಉದ್ಘಾಟನೆ ಮನ್ಕೊಂಡಿ ಕಾರ್ಯಕ್ರಮ ಸಾಂಕೇತಿಕ ಇನ್ನಿತ ಕಾರ್ಯಕ್ರಮ ನಾನು ಬೇತೆ ಬೇತೆ ಕಾರ್ಯಕ್ರಮಗಳು ಆಯರಂಡು ದಯಪಂಡ ಕೋಡೆದ ಚೌತಿದ ಆ ಗೌಜಿದ ಮಸ್ತ್ ಜನ ಕಾರ್ಯಕರ್ತರ್ನಕ್ಲು ಮೂಜಿ ಗಂಟೆ ಬಿಟ್ಟ ನಿದ್ರೆ ಜಂದೆ ಹೋಯ್ನಕ್ಲಿ ವೈದ್ಯರ ಮಸ್ತ್ ಜನ ಕೆಲಸರು ಬಾಕಿ ಆತರಿ ಅತ್ತಂದೆ ಅದಕ್ಕೆ ಸಂಬಂಧಪಟ್ಟನ ಇತರ ಇದೇ ಕಾರ್ಯಕರ್ತರನ್ನ ಮಾತ್ರ ಅಕ್ಲಕ್ಲ ಗಣೇಶೋತ್ಸವದ ಕಾರ್ಯಕ್ರಮ ಉಳ್ಳೇರು ಅಂಚಾದ ಕೆಲವು ಜನಕ್ಕೆ ಬರ್ಯಾರ ಅಂಡ ನಮ್ಮ ಸಮಿತಿದ ಗೌರವಾಧ್ಯಕ್ಷರನ್ನ ಒಂದು ಪಾತ್ರದ ಲೆಕ್ಕ ಇನಿಯೇ ಏನು ಉದ್ಘಾಟನೆ ಮನ್ಕೊಂಡು ಬಂದಕ್ಕೆ ನಮ್ಮ ತುರ್ತ ಅದು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಈ ಆಯೋಜನೆ ಮನ್ಪುನ ಈ ಕಾರ್ಯಕ್ರಮಕ್ಕೂ ಇನಿತ ಸಭೆತ ಅಧ್ಯಕ್ಷ ಸ್ಥಾನವನ್ನು ಎಂಗ್ಲ ಈ ಸಮಿತಿದ ಅಧ್ಯಕ್ಷರಾಯನ ಚಂದ್ರಶೇಖರ್ ಉಚ್ಚಿಲ್ ವಯಸ್ಸನೋಡು ಪಂಡದಾರಡ ವಿನಂತಿ ಮಂತದಾರೇನು ಈ ಸಭೆಗೆ ಹಾರ್ದಿಕವಾದಿಯಾನ ಕಾರ್ಯಕ್ರಮ ಕೆಲವಾತು ಯಾನ ಮಾಹಿತಿ ಕೊರಪೆ ಇನಿ ಆರಂಭಾಪುರ ವನ ಮಹೋತ್ಸವ ವನ ಮಹೋತ್ಸವದಾಯಕೀತನ ಮಂಡ ನಮ್ಮ ಭೂಮಿಗೆ ಅಥವಾ ನಮ್ಮ ದೇಶಗೂ ಅತ್ಯವಶ್ಯವಾಯಿನ ರಡ್ಡ ವಿಷಯ ಕೂಡ ಏನು ಮಂಡ ಒಂಜಿ ಪರಿಸರದ ಶುದ್ಧೀಕರಣ ಐದು ಬಕ್ಕ ಜನಸಂಖ್ಯೆದ ಶುದ್ಧೀಕರಣ ಇವರಡ್ಡಿ ನಮ್ಮ ದೇಶಕ್ಕೆ ಅಗತ್ಯವಾಗಿನ ಬೋಡಾಯಿನ ಐಕ್ ಮಾಡದ್ದು ಪರಿಸರನು ಶುದ್ಧ ಮನ್ಪುನಂಚಿನ ವನ ಮಹೋತ್ಸವ ಕಾರ್ಯಕ್ರಮ ಸುರೋಟು ಬಂತದ್ದು ಐದು ಬಕ್ಕ ಬೇತೆ ಕಾರ್ಯಕ್ರಮ ಆಯೋಜನೆ ಮನ್ಕೊಂಡು ಬಂದದ್ದು ತೀರ್ಮಾನ ಬಂತದ ನಮ್ಮ ಈ ಸುವರ್ಣ ಮಹೋತ್ಸವ ಸಮಿತಿ ಹೂವೇ ಕಾರ್ಯಕ್ರಮ ಏಕಾಂಗಿ ಆದ ಮಂತರೆ ಬೇತೆ ಬೇತೆ ಸಂಘಟನೆದೊಟ್ಟಿಗೆ ಸೇರೊಂದು ಅಗ್ಲಿನ ಒಡಗೂಡಿಸೋ ಒಂದು ನಮ್ಮ ಈ ಕಾರ್ಯಕ್ರಮ ಮನ್ಪುನಿಂದು ತೀರ್ಮಾನ ಬಂತದ ಉದಾಹರಣೆಗೆ ಒಂಜಿ ಆರೋಗ್ಯ ಶಿಬಿರ ಆರೋಗ್ಯ ಶಿಬಿರ ಮಲ್ಪಡು ಮಂಡದುಂಡು ಐಕೊಂಜಿ ಸಂಘ ಸಂಸ್ಥೆಯನ್ನು ನಮ್ಮ ನಾಡೊಂದಿಲ್ಲ ಒಂಜಿ ರಕ್ತದಾನ ಶಿಬಿರ ಮಲ್ಪರೆಂಡು ಐದಕ್ಕ ರೈತರಿಗೆ ಮಾಹಿತಿ ಕೊರ್ಪುನ ಒಂದು ಕಾರ್ಯಾಗಾರ ಸಾವಯವ ಕೃಷಿದ ಬಗ್ಗೆ ಮಾಹಿತಿ ಕೊರ್ಪುನಂಚಿನ ಒಂದು ಕಾರ್ಯಾಗಾರ ಹೈನುಗಾರಿಕೆದ ಮಾಹಿತಿ ಕೊರ್ಪುನಂಚಿನ ಶಿಬಿರ ಶ್ರಮದಾನ ಕಾರ್ಯಕ್ರಮ ಬೇತೆ ಬೇತೆ ಕಡೆಗೆ ಶ್ರಮದಾನ ಮಲ್ಪುನಂಚಿನ ಕಾರ್ಯಕ್ರಮ ಐದಕ್ಕ ಪರಿಸರ ಸ್ವಚ್ಛತಾ ಕಾರ್ಯಕ್ರಮ ಇದರ ಮಾತ ಒಂಜಿ ಪತ್ತೈವ ಕಾರ್ಯಕ್ರಮ ಮಲ್ಪೋಡು ಪಂಡದು ತೀರ್ಮಾನ ಆತನು ನನ್ನದು ದಿನೊಟ್ಟ ಯೋಜನೆಯನ್ನು ಪಾಡಿರೋಂಡು ಐತೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅವು ಯಕ್ಷಗಾನನ ಭರತನಾಟ್ಯನ ಇಂಚಿನ ಮತ ಕಾರ್ಯಕ್ರಮ ಸುಮಾರು 16 ಕಾರ್ಯಕ್ರಮ ಯೋಜನೆ ಪಾಡಿದ್ರು ಅಂಚೆ ಅದು ಈ ಕಾರ್ಯಕ್ರಮ ನನ್ನ ದುಂಬುಗು ಪ್ರತಿ ತಿಂಗಳ ನಡಪರೊಂಡು ಆಯಾ ಸಂದರ್ಭಡು ನಡಪಡು ಆ ಸಂದರ್ಭಡು ನಿಕ್ಲೆಗೆಂಕ್ಲೆ ಒಂದು ವೇಳೆ ಲೆಪ್ಪುನಾಗ ನಿಕ್ಲೆ ದಯಮಂತದ್ದು ಬರ್ತದೆ ಅದಕ್ಕೆ ಪೂರ್ಣ ಸಹಕಾರ ಕೊರಲೆ ದಯಪಂಡ ನಂಗೊತ್ತು ಈ ಕ್ಷೇತ್ರೋಡು ನಮ್ಮ ಹಿರಿಯಾಗ್ಲೆ ಸತ್ಯಶಂಕರ ಮೊಲ್ಲಾದ್ರೆ ಮುರಾಣಿ ಕತೆ ಬಂದಿದೆ ಮೂಲು ಆರಂಭ ಆಯ್ ನಿಂತ ಅಲ್ಲಿ ಮೂಲು ನಿಜವಾದ ಸೋಮನಾಥ ಯುವಕ ಮಂಡಲ ಸೋಮನಾಥ ಸೇವಾ ಸಮಿತಿ ಬಂದ್ಪುನಂಜಿ ಸಂಘಟನೆ ಆರಂಭ ಅಂದ್ರೆ ಐತೆ ಕಲಾ ಗಂಗೋತ್ರಿ ಸೇವಾ ಗಂಗೋತ್ರಿ ಕ್ರೀಡಾ ಗಂಗೋತ್ರಿ ಇಂಥ ಮೂಜಿ ವಿಭಾಗಗಳು ಇತ್ತನೆ ಆ ಸೇವಾ ಗಂಗೋತ್ರಿದ ಒಂದು ವಿಭಾಗನೇ ಈ ಗಣೇಶೋತ್ಸವದ ಟೀಮ್ 50 ವರ್ಷಕ್ಕೂ 43 ವರ್ಷಕ್ಕೂ ಕ್ಯಾಪ್ಟನ್ ಬಾಲಕೃಷ್ಣ ರೈನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮೂಲು ಆರಂಭ ಆತ ನಾವು ನಮ್ಮ ಹಿರಿಯಕ್ಕೆ ಮಸ್ತ್ ಜನ ನೆಟ್ಟು ಶ್ರಮವಹಿಸುತ್ತಾರೆ ಬೇತೆ ಬೇತೆ ಕಾರಣಗೂ ಬೇತೆ ಬೇತೆ ಜನಗಳು ನಿರ್ದು ದೂರ ಆದ ಪೋಯಾರ ಹೊಸ ಹೊಸ ಜನಗಳು ಸೇರಿಯರು ಈ ಕೊಟ್ಟಕಾರ ಗಣೇಶೋತ್ಸವ ನನ್ನ 50ನೇ ವರ್ಷದ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಈ ಸುಬ್ಬಣ್ಣಯ್ಯ ಸ್ಮಾರಕ ಟ್ರಸ್ಟ್ದ ಈ ಜಾಗೇನೆ ನನ್ನ ಮಿತ್ತಿಲ್ಲ ಸುಕುಮಾರ ರಾಯರ ಬಕ್ಕ ಅದರ ಮೆಗ್ಗಿನಕ್ಲ ಬಂತೇವೆ ಒವೇ ಎನ್ನುತ್ತಲ್ಲ ಮೂಲು ಗಣೇಶೋತ್ಸವಕ್ಕೂ ವಾಕಾರ ನೆಕ್ಲ ಅಡ್ಡಿಪಡಿಸವನಜ್ಜಿ ಗಣೇಶೋತ್ಸವ ಮೂಲೆ ಹಾಕೊಂಡು ಬಂತನ ತೀರ್ಮಾನ ನಕ್ಲಿ ಪಂಡಿದಾತನಂಜ ಅದು ನನ್ನ ದುಮ್ಮುಗಳ ಗಣೇಶೋತ್ಸವ ಮೂಲೆ ಹಾಕೊಂಡು 50ನೇ ವರ್ಷದ ಕಾರ್ಯಕ್ರಮ ಅದ್ದೂರಿಯಾದ ಅವಡೆ ಐಕ ಮಾತ್ರ ಸಂಘ ಸಂಸ್ಥೆ ನಕ್ಲೆ ನಮ್ಮಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ಬರೆಯಬಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳು ಬರೆಯಬಲ್ಲಿ ಮಾತ ಸಂಘ ಸಂಸ್ಥೆಯಲ್ಲ ಪೂರ ಒಟ್ಟಿಗೆ ಸೇರಿಸೋ ಒಂದು ನಮ್ಮನ್ನು ಮಲ್ಲ ಕಾರ್ಯಕ್ರಮ ಮಲ್ಪುಗ ಈ ಪರಿಸರ ಬಂಡದ್ದು ನಮ್ಮನ್ನು ತೀರ್ಮಾನ ಮಾಡ್ತದೆ ದಯಬಂಡ ಈ ಗಣೇಶೋತ್ಸವ ತುಂಬ
ಇಡೀ ನಮ್ಮ ಉಲ್ಲಾಲ ವಲಯದ ಈ ಭಾಗವು ಹೂವೇ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಇದೆಯಲ್ಲ, ಗಣೇಶೋತ್ಸವನೇ ಒಂದು ಸಾರ್ವಜನಿಕ ಕಾರ್ಯಕ್ರಮ ಪ್ರಥಮವಾದ ಆಯ್ನ ಬುಕ್ಕ ಐತೊಟ್ಟಿಗೆ ಆಯ್ನ ಉಳ್ಳಾಲದ ಶಾರದೋತ್ಸವ ಮತ್ತು ಉಲ ಸಾರ್ವಜನಿಕ ಕಾರ್ಯಕ್ರಮ ಇದೆಯಲ್ಲ ಅಂಚಾದ ಈ 5ನೇ ವರ್ಷದ ಕಾರ್ಯಕ್ರಮದ ಪೂರ್ತಿ ಯಶಸ್ಸು ನಮ್ಮ ಮಾತೆರ್ಲ ಸಹಕಾರ ಕೊಡೋಡು ಮಾತೆರ್ಲ ಬತ್ತು ಸೇರೋಡು ಬಂದ ವಿನಂತಿ ಬಂತಂದು ನನವರಿಗೆ ಹಾರ್ದಿಕವಾದ ಸ್ವಾಗತ ಬಂತು ಎನ್ನ ಸ್ವಾಗತ ಮಾತಾಡುವಂಥವೇ ಜೈ ಭಾರತದಲ್ಲಿ ಸಮಾಜ ಸೇವೆ ಶ್ರಮದಾನದ ಮೂಲಕ ಸೇವೆ ಮಾಡುವಂಥ ಒಂದು ಸಂಘ. ಅದಕ್ಕೆ ಪ್ರೊಫೆಸರ್ ರಾಮಚಂದ್ರ ರಾವ್ ಅವರು ಅಧ್ಯಕ್ಷ, ಆಗ ಗೌರ್ಮೆಂಟ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದರು, ನಾವೆಲ್ಲ ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು ಆಗ. ಹಾಗೆ ಅವರನ್ನು ನಾವು ಅಂದರೆ ಮಕ್ಕಳೇ ಮಾಡಿದವರಿಗೆ ಬೆಲೆ ಇರುವುದಿಲ್ಲ, ಯಾರಾದರೂ ಹಿರಿಯರು ಅದರಲ್ಲಿ ಇರಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವು ಅವರನ್ನು ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಅಧ್ಯಕ್ಷರಾಗಿದ್ದರು. ಹಾಗೆ ನಾವು ಬೇರೆ ಬೇರೆ ಕಡೆ ಶ್ರಮದಾನ ಮಾಡಿದ್ದೆವು. ಹಾಗೆ ನಮ್ಮ ಊರಲ್ಲಿ ಕೂಡ ಅಂಥ ಒಂದು ಕೆಲಸ ಮಾಡಬೇಕು ಅಂತ ನಮಗೆ ಆಯಿತು. ಆಗ ಇಲ್ಲಿ ಕಾಳಿಕಾಂಬ ದೇವಸ್ಥಾನ ಅದು ಜೀರ್ಣೋದ್ಧಾರ ಆಗುವಂತಹ ಒಂದು ಸಂದರ್ಭ ಅದು. ಆಗ ಭೋಜಾಚಾರ್ಯರು ಅಂತ ಇಲ್ಲಿ ಇದೆ ಎದುರುಗಡೆ ಅವರ ಮನೆ ಇತ್ತು. ಹೀಗೆ ನಾವು ಸಾಯಂಕಾಲ ಹೊತ್ತು ಹೀಗೆ ಇಲ್ಲಿ ಕೂತು ಮಾತಾಡುವಾಗ ಅವರ ಹತ್ರ ಹೀಗೆ ಹೇಗಿದೆ ನಿಮ್ಮಲ್ಲಿ ದೇವಸ್ಥಾನದಲ್ಲಿ ಇಂಥ ಒಂದು ಕೆಲಸ ಆಗ್ತದೆ ಅಂತ ಒಂದು ಸುದ್ದಿ ಇದೆ. ಅಲ್ಲಿ ನಾವು ಶ್ರಮದಾನ ಪ್ರತಿ ಆದಿತ್ಯವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಾವೊಂದು 10-20 ಹುಡುಗರಿದ್ದೇವೆ, ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು. ನಮಗೆ ನೀವು ಒಪ್ಪಿದರೆ ನಾವು ಮಾಡ್ತೇವೆ ಅಂತ ಹಾಗೆ ಅವರು ಒಪ್ಪಿಕೊಂಡ್ರು. ಹಾಗೆ ಅಲ್ಲಿ ಪ್ರಾರಂಭ ಮಾಡ್ತೇವೆ. ಆಗ ಸುಂದರಾಚಾರ್ಯರು ನಾವು ಇದೇ ಶಾಲೆಯಲ್ಲಿ ಒಟ್ಟಿಗೆ ಓದಿದ್ದೆವು, ಒಂದೇ ಬೆಂಚಲ್ಲಿ ಕೂತ್ಕೊಂಡು. ಹಾಗೆ ಅವರು ಆಗದಲ್ಲಿ ಆ್ಯಕ್ಟಿವ್ ಆಗಿದ್ದರು. ಮತ್ತು ಆಗ ಅವರ ತಂದೆಯವರು ಕೂಡ ಇದ್ದರು, ಕೃಷ್ಣಪಾಚಾರ್ಯರು ಕೂಡ ಇದ್ದರು. ಆಗ ಅವರ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದರು ಅದರದ್ದು. ಹಾಗೆ ನಾವು 1 ವರ್ಷ ಕಾಲ ಸಾಮಾನ್ಯ ಅಲ್ಲಿ ಶ್ರಮದಾನ ಮಾಡ್ತಾಯಿದ್ದೆವು. ಆವಾಗ ನಮ್ಮ ಮನಸ್ಸಿಗೆ ಏನು ಹೊಳೆಯಿತು, ಆಗ ನಮ್ಮ ಊರಿನ ಹುಡುಗರಲ್ಲಿ ಭಾಳ ಕಡಿಮೆ ಇದ್ದರು. ಅವರ ವಿಶ್ವ ಬ್ರಾಹ್ಮಣ ಸಮಾಜದ ಯುವಕರು ಮತ್ತು ಇಲ್ಲಿ ಹೇಮಚಂದ್ರ ಅಂತ ಮೇಲೆ ಬೀರಿಯಲ್ಲಿ ಅವರ ಮನೆ ಇತ್ತು, ನಂತರ ಪ್ರಕಾಶಚಂದ್ರ ಶೆಟ್ಟಿ ಅಂತೇಳಿ ಅವರು ಆಮೇಲೆ ಸೇರಿಕೊಳ್ತಾರೆ. ಹೀಗೆ ಇಲ್ಲಿಯ ಮತ್ತು ದಿನೇಶ್ ಹೊಸದುರ್ಗ ಅಂತ ಮೋಹನ್ ಕುಮಾರ್ ಮಾಸ್ಟರ್ ಅವರ ಭಾವ, ಈಗ ಇಲ್ಲಿ ಅವರು ಅಷ್ಟೇ ಇದ್ದಿದ್ದು. ಮತ್ತು ಎಲ್ಲ ಹೆಚ್ಚು ಮಂಗಳೂರಿನ ಹುಡುಗರೇ, ನಮ್ಮ ಕಾಲೇಜಿನ ಬೇರೆ ಬೇರೆ ಕಾಲೇಜಿನವರಿದ್ದರು ಅದರಲ್ಲಿ. ಹಾಗೆ ಶ್ರಮದಾನ ಪ್ರಾರಂಭ ಮಾಡುವಾಗ ನಮಗಾಯಿತು, ಈಗ ಮೋಹನ್ದಾಸ್ ಶೆಟ್ಟರು ಹೇಳಿದ ಹಾಗೆ ಉಳ್ಳಾಲದಲ್ಲಿ ಶಾರದೋತ್ಸವ, ತೊಕ್ಕೊಟ್ಟಿನಲ್ಲಿ ಮೊಸರು ಕೊಡುಗೆ, ನಮ್ಮಲ್ಲಿ ಯಾವುದೂ ಕಾರ್ಯಕ್ರಮ ಇಲ್ಲ ಅಂತ ಹಾಗೆ ನಮ್ಮ ತಲೆಗೆ ಹೋಗಿ ಇಲ್ಲಿ ಏನಾದರೂ ಮಾಡಬೇಕೆನ್ನೋ ಒಂದು ಅಭಿಪ್ರಾಯ ಬಂತು. ಈ ಮಧ್ಯೆ ನಾವು 1968 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡ್ತೇವೆ ನಾವು. ಆಗ ನಾನು ಮಂಡಲ ಕಾರ್ಯವಾಹಿ ಕೆಲಸ ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ. ಹಾಗೆ ನಾವು 26 ಶಾಖೆ ನಮ್ಮ ಈ ಪ್ರದೇಶದಲ್ಲಿ ಮಾಡ್ತೇವೆ. ಆವಾಗ ಕಮ್ಯುನಿಸ್ಟರ ಭದ್ರಕೋಟೆ ಇದು, ಆಗ ಕಮ್ಯುನಿಸ್ಟರ್ ಇಲ್ಲಿ MLA ಆಗಿದ್ದರು. ಅವರನ್ನು ನಾವು ಎಲ್ಲ ರೀತಿಯಲ್ಲಿ ಎದುರಿಸಿಕೊಂಡು ಇಲ್ಲಿ ಶಾಖೆ 26 ಶಾಖೆ ಆಗ ನಾವು ಮಾಡಿದ್ದೇವೆ. ಕೋಟಕಾರ ಮಂಡಲ ಅಂತಾಗಿ ವಾರ್ಷಿಕೋತ್ಸವ ಮಾಡಿ ರೂಟ್ ಮಾರ್ಚ್ ಎಲ್ಲ ಮಾಡಿದ್ದೇವೆ, ಬ್ಯಾಂಡ್ ಎಲ್ಲ ಇದ್ದು ಭಾಳ ದೊಡ್ಡ ಕಾರ್ಯಕ್ರಮದ ಆಗ. ಹಾಗೆ ಮತ್ತೇನಾಯ್ತು ಹೇಳಿದರೆ ನಾವು ಈ ಗಣೇಶೋತ್ಸವ ಮಾಡುವ ಅಂತ ಇಲ್ಲಿ ಪ್ರಾರಂಭ ಮಾಡ್ತೇವೆ ನಾವು. ಹಾಗೆ ಪ್ರಾರಂಭ ಅಂತ ನಾವು ಕಾಳಿಕಾಂಬ ದೇವಸ್ಥಾನದಲ್ಲೇ ಅದನ್ನು ಮಾಡೋದು ಅಂತ ಅಭಿಪ್ರಾಯ ಮಾಡಿದ್ದೆವು. ಆದರೆ ಅದು ಅಲ್ಲಿ ಆ ಬ್ರಹ್ಮಕಲಶ ಆಗದೆ ಬೇರೆ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಎನ್ನುವ ಒಂದು ಭಾವನೆ ಅವರಲ್ಲಿ ಇದ್ದದರಿಂದ, ಮತ್ತು ನಾವಿಲ್ಲಿ ಸಾಹೇಬ್ರ ಅಂಗಡಿ ಇತ್ತು ಇಲ್ಲಿ ಕಾರ್ನರಲ್ಲಿ, ಅದರ ಎದುರುಗಡೆ ಸ್ವಲ್ಪ ಜಾಗ ಉಂಟು, ಅಲ್ಲಿ ಟೆಂಟ್ ಹಾಕಿ ಮಾಡುವಂಥ ಒಂದು ಅಭಿಪ್ರಾಯ ಬಂತು. ಮತ್ತು ಅದಾಯಿತು ಮಾರ್ಗದ ಬದಿಯೆಲ್ಲ ಬೇಡ ಅಂತ ಆಯಿತು. ಹಾಗೆ ಮತ್ತು ಶಾಲೆಯಲ್ಲಿ ಕೇಳು ಅಂತ ಶಾಲೆಯಲ್ಲಿ ಕೇಳಿ ಇಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ಹಾಗೆ ಆಗ ಲೀಗ್ ಆಫ್ ಸೋಷಿಯಲ್ ಸರ್ವಿಸ್ ಮತ್ತು ಏನು ಮಾಡ್ತೇವೆ ಅದನ್ನೇ ಸಮಾಜ ಸೇವಾ ಸಂಘ ಅಂತ ಮಾಡಿ ಇಲ್ಲಿಯೂ ಅಷ್ಟೇ. ಆಗ ಕ್ಯಾಪ್ಟನ್ ಬಾಲಕೃಷ್ಣ ರೈಗಳು, ಆಗ ನಾವು ಕಾಲೇಜ್ಗೆ ಹೋಗುವಾಗ NCC ಕಂಪಲ್ಸರಿ ಇತ್ತು, ಪ್ರತಿಯೊಬ್ಬನು NCC ಸೇರಬೇಕಾಗಿತ್ತು. ಆಗ ನಾನು ಸೀನಿಯರ್ ಅಂಡರ್ ಆಫೀಸರ್ ಆಗಿದ್ದೆ, ಆಗ ನಮಗೆ ಕ್ಯಾಪ್ಟನ್ ಬಾಲಕೃಷ್ಣ ರೈಗಳ ಸಂಪರ್ಕ ಹೆಚ್ಚು ಹತ್ತಿರ ಆಯಿತು. ಹಾಗೆ ಅವರು ಹೇಗೂ ಸೋಮೇಶ್ವರದಲ್ಲಿ ನೆಲೆಸಿದರು. ಹಾಗೆ ನಾವು ಅವ್ರ ಹತ್ರ ಹೋಗಿ ಕೇಳಿದೆವು, ಸರ್ ಹೀಗೆ ನಾವೆಲ್ಲ ಹುಡುಗರು, ಅವ್ರು ನಮಗೆಲ್ಲ ಪರಿಚಯ ಇತ್ತಾಗ ತುಂಬ ಇದ್ದೇವೆ, ನೀವು ನಮಗೆ ಅಧ್ಯಕ್ಷರಾಗಿದ್ದು ಮಾರ್ಗದರ್ಶನ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಂಡೆವು. ಹಾಗೆ ಅವರು ಸಂತೋಷದ ಒಪ್ಪಿಕೊಂಡು ನಮಗೆ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನ ಮಾಡಿ, ಎಲ್ಲ ಹುಡುಗರದ್ದೇ ಒಂದು ಕೂಟ ಅದು, ಆಗ ಬೇರೆ ಯಾರು ಇರಲಿಲ್ಲ, ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳೇ. ಹಾಗೆ ಗಣೇಶೋತ್ಸವ ಪ್ರಾರಂಭವಾಗಿ ಇಲ್ಲಿ ಪ್ರಾರಂಭ ಮಾಡಿದೆವು. ಅಲ್ಲಿ ಧ್ವಜ ಹಾಕಿಯೇ ನಾವು ಗಣೇಶೋತ್ಸವದ ಪ್ರಾರಂಭದ ಸುರುವಿನ
ಗಣೇಶೋತ್ಸವದ ಫೋಟೋ ನನ್ನಲ್ಲಿ ಇವತ್ತಿಗೂ ಇದೆ, ಗಣೇಶನ ಮೂರ್ತಿ. ಅಲ್ಲಿ ಫೋಟೋದಲ್ಲಿ ಧ್ವಜ ಕೂಡ ಕಾಣ್ತದೆ, ಭಗವದ್ಧ್ವಜ ಕೂಡ ಕಾಣ್ತದೆ. ಆಮೇಲೆ ಅದು ಕ್ರಮೇಣ ಧ್ವಜದ ವಿಷಯದಲ್ಲಿ ತಕರಾರುಗಳೆಲ್ಲ ಬಂದು ಬೇರೆ 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 ಹಾಕೊಂಡು ಹೋಗಿ ಇವತ್ತು ಮೂರು ಆಗಿದೆ. ಅದೇನೇ ಇರಲಿ, ಕೆಲವರು ಹೇಳ್ತಾರೆ ಅದು ಒಳ್ಳೆಯದಾಯಿತು, ಮೂರು ಕಡೆ ಒಂದು ಮೂರು ಧಾರ್ಮಿಕ ಕ್ಷೇತ್ರಗಳಾಯಿತು, ಮೂರು ಕಡೆ ಜನರನ್ನು ಒಟ್ಟು ಸೇರಿಸೋ ಕಾರ್ಯಕ್ರಮ ಆಗ್ತದೆ. ಬೇರೆ ಬೇರೆ ಸಮಾಜದವರು, ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ಪಕ್ಷದವರು ಸೇರಿಕೊಂಡು ಮಾಡಿದರು. ಉದ್ದೇಶ ಒಂದೇ, ಧಾರ್ಮಿಕ ವಿಚಾರ. ಅದೇ ನಂದೊಂದು ಅಭಿಪ್ರಾಯ ಹೇಗೆ ಹೇಳಿದರೆ, ಮೂರು ಮೂರು ಆದರೂ ಒಂದಾಗಿ ಇರುವುದು ಒಳ್ಳೆಯದು ಅಂತ. ಊರಲ್ಲಿ ಒಂದು ಸಾಮರಸ್ಯ ಬೇಕು, ಕಾಂಪಿಟೇಷನ್ ಬೇಕು. ಯಾವುದಕ್ಕೆ ಒಳ್ಳೆಯದಕ್ಕೆ, ಕೆಟ್ಟದಕ್ಕಲ್ಲ, ಒಳ್ಳೆಯದಕ್ಕೆ ಕಾಂಪಿಟೇಷನ್ ಬೇಕು. ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಅದನ್ನು ಮೂವರು ಒಂದಾಗಿದ್ದುಕೊಂಡು ಮಾಡಿದರೆ ಅದಕ್ಕೊಂದು ಒಂದು ಅನ್ಯೋನ್ಯತೆ, ಊರಲ್ಲಿ ಒಂದು ಐಕ್ಯತೆ ಬರ್ತದೆ. ನಮ್ಮ ಎಲ್ಲ ವೇದಗಳು ಹೇಳುವುದು ಐಕ್ಯತೆಯನ್ನೇ. ಸಂಗಚ್ಛದ್ವಂ ಸಂವದಧ್ವಂ ಸಂಗೋಮನಾಂಸಿ ಜಾಯತಾಂ ದೇವಾಭಾಗಂ ಯಥಾಪೂರ್ವೇ ಸಂಜಾನನ ಉಪಾಸತೆ. ಋಗ್ವೇದದ ಮಂತ್ರ. ಒಂದೇ ರೀತಿ ಮಾತನಾಡಿ, ಒಂದೇ ರೀತಿ ಹೋಗಿ, ಒಂದೇ ರೀತಿ ಭಾವನೆಗಳು ಬರಲಿ. ಹೇಗೆ ದೇವತೆಗಳು ಆವಿರ್ಭಾಗವನ್ನು ಒಟ್ಟಾಗಿ ಬಂದು ತೆಗೆದುಕೊಳ್ತಾರೋ, ಹಾಗೆಯೇ ನಿಮ್ಮ ನೀವೆಲ್ಲರೂ ಒಂದುಗೂಡಿ, ಸಮಾಜ ಒಂದುಗೂಡಿ ಕೆಲಸ ಮಾಡಿ, ಅದರಿಂದ ಒಳ್ಳೆಯ ಫಲವನ್ನು ಪಡೀರಿ ಅಂತ ಋಗ್ವೇದ ಹೇಳ್ತದೆ. ಸಮಾನೋ ಮಂತ್ರ ಸಮಿತಿ ಸಮಾನಿ ಸಮಾನಂ ಸಹಚಿತ್ತಮೇಶಾಂ ಸಮಾನೋ ಮಂತ್ರಮಿ ಮಂತ್ರೇವ ಸಮಾನೇನವೋ ಹವಿಷಾದಿ ಹೋಮಿ. ಅದು ಇನ್ನೊಂದು ಋಗ್ವೇದದ ಮಂತ್ರವೇ. ಎಲ್ಲ ಸಂಘದ ಸದಸ್ಯರ ಭಾವನೆಗಳು ಒಂದೇ ರೀತಿಯಾಗಿರಲಿ, ನಿಮ್ಮ ತೀರ್ಮಾನಗಳು ಒಂದೇ ರೀತಿಯಾಗಿರಲಿ, ನಿಮ್ಮ ಕಾರ್ಯದ ಉದ್ದೇಶಗಳು ಒಂದೇ ರೀತಿಯಾಗಿರಲಿ. ಅದು ಹೇಗೆ ಹೇಳಿದರೆ, ದೇವತೆಗಳು ಅವರವರ ಅವಿಭಾಗವನ್ನು ಅವರವರಾಗಿಯೇ ಬಂದು ತಿಳ್ಕೊಳ್ಳುವ ಹಾಗೆ ನಿಮ್ಮ ನಿಮ್ಮ ಭಾಗದ ಕೆಲಸಗಳನ್ನು ನೀವು ಮಾಡಿ ಒಂದಾಗಿ ಸಮಾಜವನ್ನು ಮುನ್ನಡೆಸಿ ಹೇಳುವಂಥದ್ದು ಇನ್ನೊಂದು ಮಂತ್ರ. ಹೀಗೆ ನಮ್ಮ ವೇದದ ಸಂದೇಶವೇ ಒಟ್ಟಾಗಿರಬೇಕು ಅಂತ, ಬೇರೆ ಬೇರೆ ಇರಬೇಕು ಅಂತ ಎಲ್ಲಿ ಹೇಳುವುದಿಲ್ಲ. ಹಾಗೆ ಇವತ್ತು ಈ ಗಣೇಶೋತ್ಸವ ಹೇಳುವಂಥದ್ದು ತುಂಬ ಜಿಜ್ಞಾಸೆ ಇದೆ. ಕೆಲವರು ಅದವರು ಶುರು ಮಾಡಿದರು, ಇವರು ಶುರು ಮಾಡಿದರು, ಹಾಗೆ ಆಯಿತು ಹೀಗಾಯಿತು ಅಂತ ಬೇರೆ ಬೇರೆ ಅಂದರೆ ಒಬ್ಬರನ್ನು ಒಪ್ಪುವುದಿಲ್ಲ ಇನ್ನೊಬ್ಬರು, ಅವರು ಮಾಡಿದಂತೆ ಅದಕ್ಕೆ ಇನ್ನೊಂದು ಬರುವುದು. ಅದು ನಮಗೆ ಈಗ ಇವತ್ತು ಮುಖ್ಯ ಅಲ್ಲ. ಇವತ್ತು ನಮಗೇನಂತ ಹೇಳಿದರೆ, ಇಂಥದ್ದೊಂದು ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗಿದೆ. ಇವತ್ತು ಅದರ 50ನೇ ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ. ಒಂದು ಹೊಸ ದಿವ್ಯ ಸಂದೇಶವನ್ನು ನಾವು ಸಮಾಜಕ್ಕೆ ಈ ಕಾರ್ಯಕ್ರಮದ ಮೂಲಕ ಕೊಡಬೇಕು. ಸುವರ್ಣೋತ್ಸವ ಸಮಿತಿ ಹೇಳಿದರೆ ಈ ಶಾಲೆಯಲ್ಲೇ 50 ವರ್ಷ ಆದರು, ಬೇರೆ ಎಲ್ಲಿಯೂ ಅದು 50 ವರ್ಷ ಹೇಳಿದರು, ಅದು ಎಲ್ಲಿಂದ ಶುರುವಾಯಿತು ಅಲ್ಲಿಂದ ಅದು ಲೆಕ್ಕ. ಇದು ಪ್ರಾರಂಭದಲ್ಲಿ ಇಲ್ಲಿ ಆದರು, ಆದ್ದರಿಂದ 50 ಹೇಳುವಂಥದ್ದು ಪ್ರಸ್ತುತವಾಗಿ ಇಲ್ಲಿಗೆ ಬರ್ತದೆ. ಈಗ ನಾವು ಇಲ್ಲಿಂದ ನಂತರ ಮಠಕ್ಕೆ ಬಂತು, ನಾವು ಸಹ 50 ಅಂತ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೇಳಿ ನಮ್ಮಲ್ಲಿಂದ ಪ್ರಾರಂಭ ಆದ್ದರಿಂದ ಅದು ಲೆಕ್ಕ. ಇನ್ನು ಬೇರೆ ಕಡೆ ಎಲ್ಲಿ ಆದರೂ ಕೂಡ ಅದು ಮೂಲ ಇರುವಂಥದ್ದು ಇಲ್ಲಿ. ಹಾಗೆ ಈ ಮೂಲ ಸ್ಥಾನದಿಂದ ಸರಿಯಾದ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು. ಐಕ್ಯ ಮತ್ತೆ ಸೂಕ್ತದ ಆ ಏನು ಅರ್ಥ ಉಂಟು ಅದನ್ನು ಸಮಾಜಕ್ಕೆ ಕೊಡಬೇಕು, ನಾವು ಒಂದಾಗಬೇಕು. ಇವತ್ತು ನನಗೆ ತುಂಬ ಸಂತೋಷ ಏನು ಹೇಳಿದರೆ, ಗಂಗಾಧರ ಶೆಟ್ಟರು ಬಂದದ್ದು, ಅವರು ಆವಾಗ ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟವರು. ಅವರ ಮಾಡೋರು ಗೊತ್ತು ಅಂತ ಹೇಳಿದರೆ, ಈಗ ತ್ಯಾಂಬಣ್ಣ ಶೆಟ್ಟರು, ಆಮೇಲೆ ಸಾಂತಾಪ ಶೆಟ್ಟರು, ಇವರೆಲ್ಲ ಸಮಾಜದ ಒಟ್ಟಿಗೆ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗ್ತಿದ್ದವರು. ಹೆಚ್ಚು ವಿದ್ಯಾವಂತರಲ್ಲದಿದ್ದರೂ ಕೂಡ ತುಂಬ ನ್ಯಾಯವಂತರಾಗಿದ್ದರು, ಜನರಿಗೆ ಒಳ್ಳೆಯ ತಿಳುವಳಿಕೆ ಕೊಡ್ತಾ ಇದ್ದರು ಅವರು. ಹಾಗೆ ಅದೇ ಮನೆತನದವರು ಗಂಗಾಧರ ಶೆಟ್ಟರು. ಇಲ್ಲಿ ತುಂಬ ರಾಜಕೀಯವಾಗಿಯೂ ತುಂಬ ಕೆಲಸ ಮಾಡಿದವರು ಒಂದು ಕಾಲದಲ್ಲಿ. ಈಗ ಅವರು ವಿರಾಮವನ್ನು ಘೋಷಿಸಿದ್ದಾರೆ, ತಾಯಿ ವಿರಾಮ ಜೀವನ ನಡೆಸ್ತಾ ಇದ್ದೇನೆ ಅಂತ ಹೇಳಿದರು. ಹಾಗೆ ಸೀತಾರಾಮ ಬಂಗೇರರು ಕೂಡ ಹಾಗೆ ತುಂಬ ಸಾಮಾಜಿಕವಾಗಿ ಕೆಲಸವನ್ನು ಮಾಡಿದವರು. ಮತ್ತು ಚಂದ್ರಶೇಖರ್ ಉಚ್ಚಿಲ್ ಅವರು ಅದರ ಅಧ್ಯಕ್ಷತೆ ವಹಿಸಿದ್ದು ನಿಜವಾಗಿಯೂ ಅದೊಂದು ಒಳ್ಳೆಯ ಕೆಲಸ. ಯಾಕೆ ಹೇಳಿದರೆ, ನಾನು ಇಲ್ಲಿ ಕಂಡಂತಹ ನಾಯಕರಲ್ಲಿ, ರಾಜಕೀಯ ನಾಯಕರಲ್ಲಿ ಹೆಚ್ಚು ನಾನು ಇಷ್ಟಪಟ್ಟದ್ದು ಚಂದ್ರಶೇಖರ್ ಉಚ್ಚಿಲ್ ಅವರನ್ನು. ಅವರ ಎದುರಲ್ಲಿ ನಾನು ಮುಖಸ್ತುತಿ ಮಾಡುವುದಲ್ಲ, ಅವರ ಆ ಗುಣಗಳು ಜನರಲ್ಲಿ ಬೆರೆಯುವ ರೀತಿ, ಇದರಿಂದ ನನಗೆ ಅವರ ಬಗ್ಗೆ ತುಂಬ ಒಂದು ಆತ್ಮೀಯತೆ ಉಂಟು. ಹಾಗೆ ಅವರು ಇದರ ಅಧ್ಯಕ್ಷತೆ ವಹಿಸಿಕೊಂಡಿದ್ದು, ನಾನು ಏನು ಹೇಳಿದೆ ನಮ್ಮ ಐಕ್ಯತೆ, ಆ ಐಕ್ಯತೆಯ ದೃಷ್ಟಿಯಲ್ಲಿ ಅವರು ಈ 4 ದಿನ ಕಾರ್ಯಕ್ರಮ, ಈ 1 ವರ್ಷದ ಕಾರ್ಯಕ್ರಮವನ್ನು ಅವರು ನಡೆಸಿಕೊಂಡು ಹೋಗ್ತಾರೆ ಎನ್ನುವಂಥ ಒಂದು ವಿಶ್ವಾಸ ನನಗಿದೆ. ಆ ಶಕ್ತಿ ಅವರಿಗೆ ದೇವರು ಕರುಣಿಸಲಿ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮೋಹನ್ ದಾಸ ಶೆಟ್ಟಿಯವರು ಕೂಡ
ಅವರ ಮನೆತನವು ಕಿನ್ಯ ಗ್ರಾಮದಲ್ಲಿ ಅಲ್ಲಿ ಕೂಡ ಬಹಳ ಪ್ರಸಿದ್ಧ ಮನೆತನವರದು. ಅವರು ಇಲ್ಲಿ ನಮಗೆ ಹತ್ತಿರದಲ್ಲಿ ನೆಲೆಸಿರುವುದರಿಂದ ಇಲ್ಲಿಯೂ ಅವರ ಒಂದು ಸಹಕಾರ ಈ ಸಂಘಕ್ಕೆ ಇಲ್ಲಿ ಸಿಗ್ತದೆ. ಮತ್ತು ವಿಠಲ್ ಜಿ ಹೇಳಿದರೆ ಅವರು ವಿಠಲ್ ಜಿ ಅಂತಲೇ ಜಿ ಅಂತ ಹೇಳುವಂಥದ್ದು ಒಂದು ಗೌರವದ ಶಬ್ದ ಅವರ ಹೆಸರಿನಲ್ಲಿ. ಅದು ವಿಠಲ್ ಜಿ ಅಂತ ಹೇಳಿ ನಮಗೆ ಇಲ್ಲಿ ಆಚೀಚೆ ಹೋಗೋದು ಅವ್ರಿಗೆ ಯಾವ್ದು ನೆನಪಾಗಲಿಕ್ಕುಂಟು. ಅವರು ಇದನ್ನು ಬಹಳ ಸಮರ್ಥವಾಗಿ ಕೆಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಈಗೆಲ್ಲ ಎಲ್ಲ ಇವರು ಒಟ್ಟು ಸೇರಿಕೊಂಡು ಈ ಕಾರ್ಯಕ್ರಮ 50ನೇ ವರ್ಷದ ಕಾರ್ಯಕ್ರಮ ಇವತ್ತು ನನಗೊಂದು ಯೋಗ ಯಾಕೆ ಹೇಳಿದರೆ ಪ್ರಾರಂಭದ ದಿವಸಗಳಲ್ಲಿ ಈ ಇದರಲ್ಲಿ ಸಕ್ರಿಯವಾಗಿದ್ದ ನನಗೂ ಈ ಉದ್ಘಾಟನೆ ಸಂದರ್ಭ ಇದರೊಟ್ಟಿಗೆ ಸೇರಲಿಕ್ಕೆ ಅವಕಾಶ ಆದ್ದರಿಂದ ನಾನು ತುಂಬ ಸಂತೋಷ ಪಟ್ಟಿದ್ದೇನೆ. ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಎಲ್ಲರಿಗೂ ಒಂದು ಮಾರ್ಗದರ್ಶಕ ಆಗುವಂತಹ ಒಂದು ಕಾರ್ಯಕ್ರಮ ಈ ಒಂದು ವರ್ಷ 50ನೇ ವರ್ಷದ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ನಾನು ನನ್ನ ಇದಕ್ಕೆ ನನಗೆ ಒಂದು ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಇದರ ಎಲ್ಲ ಕಾರ್ಯಕರ್ತರಿಗೆ ನಾನು ವಂದಿಸಿ ನನ್ನ ಎರಡು ಮಾತು. ಒಳ್ಳೆ ಕಾರ್ಯಕ್ರಮ ನಮ್ಮ ಉತ್ಸವದಲ್ಲಿ ಸಮಾಜಕ್ಕೂ ಅನುಸರಿಸಿ ಹೋಗಿನ ಬೇತೆ ಬೇತೆ ಕಾರ್ಯ ಆರೋಗ್ಯವು ಸ್ವಚ್ಛತೆಯು ಗಿಡ ನೆಡುವ ಕಾರ್ಯಕ್ರಮವು ಬೇತೆ ಬೇತೆ ಉಂಟು. ನಮ್ಮ ಸಂಸ್ಕೃತಿ ಕಡೆತಿ ಹಲವಾರು ಕಾರ್ಯಕ್ರಮ ಇದನ್ನು ಪ್ರತಿ ವರ್ಷ ವರ್ಷಕ್ಕೂ ಒಂದು ಭೋಜನಾಲಿಂದ ನಮ್ಮ ಉತ್ಸವಡೇ ಆ ನಮ್ಮ ಇಡೀ ಉತ್ಸವ ಬಂಗಾರ ಬಂದು ಅಂಚಾದ ಯಾನು ಹೆಚ್ಚಿಗೆ ಬಂದು ಮಾತಾಡಲಿ ಮಾತಾಡಿದ ಚಿಂತನೆ ಪುನಃ ನಮ್ಮ ದೇಶ ಏ ಇಷ್ಟು ಪಿರೋದಿನ ಕೋಡೆ ಮೇಲೆ ಹೆಗಡೆ ಒಂದು ಲೇಖನ ಬರುತ್ತೆ ರೈತ ವಿದೇಶಿ ಮಹಿಳೆ ಬರ್ತದೆ ನಮ್ಮ ದೇಶದ ಸ್ವಚ್ಛತೆ ಬಗ್ಗೆ ಪಾತ್ರ ಭಾರಿ ಬೇಜಾರು ಪಾತ್ರ ಅಂತ ನಮ್ಮ ಊರದ ಹೈವೇನೆ ನಮ್ಮ ಊರದ ಪರಿಸರ ನಮ್ಮ ಊರದ ತೂಕು ನಮ್ಮ ಊರದ ದೇವಸ್ಥಾನ ಬಾಗಿಲಿ ಇಂಚ ಉಂಡು ನಮ್ಮ ಹೃದಯ ಮುಟ್ಟಿದವರಿಗೆ ಎಂತ ದಂಡನಕ್ಕೆ ಭಾರಿ ಬೇಜಾರು ಆಂಡ ಈಗ ಮಾತ್ರ ನಮ್ಮ ಇತ ನಮ್ಮ ಯುವಜನ ಅವ್ರಿಗೆ ಇಲ್ಲಿ ನಿಖಿಲ ಇಲ್ಲಿ ಪ್ರಯಾಣಲ್ಲ ಇಲ್ಲಿ ಉತ್ಸಾಹ ಕಮ್ಮಿ ಆಗ್ತದೆ ಅಂತ ಆದರೆ ಜವನಿರ ಬಗ್ಗೆ ಉತ್ಸಾಹ ವಹಿಸಿದೆ ಈ ಕಾರ್ಯಕ್ರಮ ಇಡೀ ವರ್ಷ ವಾರಗೊಂದೆ ತನಕ ಇವತ್ತೆರಡು ಕಾರ್ಯಕ್ರಮ ನಡೆದು ಒಂದು ಸರಿಯಾದ ಒಂದು ಮಾದರಿ ಒಂದು ಮಾತರಿಗೆ ಒಂದು ಮಾದರಿ ಆಗಬೇಕ ಒಂದು ಈ ಸಮಿತಿಯ ಕಾರ್ಯಕ್ರಮ ಆವರಣದಲ್ಲಿ ಮಹಾಗಣಪತಿರ ವಿದ್ಯಾಗಣಪತಿರ ಬೇಳೊಂದು ನಿಖಿಲ ಮಾತ್ರ ಸಹಕಾರವನ್ನು ಅಪೇಕ್ಷೆ ಮಾಡ್ತಿದ್ದು ಎನ್ನ ಪಾತ್ರ ನೋಡೋದಕ್ಕೆ. ಈ ಮಳೆಗಾಲದಲ್ಲಿ 20-25 ಅಡಿ ನೀರು ಸಿಹಿ ನೀರು ಸಮುದ್ರ ಒತ್ತಡವನ್ನು ಜಾಸ್ತಿ ಮಾಡಿದರೆ ಆ ನಿಮ್ಮ ನಮ್ಮ ಈ ಒಂದು 100 ಮೀಟರ್ ವ್ಯಾಪ್ತಿಯಲ್ಲಿ ಇರುವ ಅಂತರ್ಜಲಕ್ಕೆ ನೀವು ಉಪ್ಪು ನೀರು ಹೋಗುವುದಿಲ್ಲ ಸಿಹಿ ನೀರು ಸಿಗ್ತದೆ ನಿಮ್ಗೆ ಯಾರಿಗೂ ಇದರ ಅನುಭವ ಇರಲಿಕ್ಕಿಲ್ಲ. ಗುಜರಾತಲ್ಲಿ ಈಗಾಗಲೇ 50 ಕಿಲೋಮೀಟರ್ ವ್ಯಾಪ್ತಿಯಷ್ಟು ಅಂತರ್ಜಲದಲ್ಲಿ ಉಪ್ಪು ನೀರು ಬರ್ತಾ ಇದೆ ನಿಮಗೆ ಕುಡಿಲಿಕ್ಕೂ ನೀರು ಸಿಗುವುದಿಲ್ಲ. ಆವಾಗ ನಾವೆಲ್ಲ ವಲಸೆ ಹೋಗಬೇಕಾಗ್ತದೆ. ನಾವು ತಿಳ್ಕೊ ಸುನಾಮಿ ಒಂದೇ ಅಲ್ಲ ನಮಗೆ ಮಳೆ ಬಿದ್ದು ನಾವಂತೇವೆ ಇಲ್ಲಿ ಏನು ಸಾಮಾನ್ಯ ಎಲ್ಲ ಹೇಳೋದು ಗಟ್ಟಿ ಏನು ಸೌತ್ ಕೇಂದ್ರದಲ್ಲಿ ಮಳೆ ಬಿದ್ದರೆ ಏನು ಪ್ರಯೋಜನ ಸಮುದ್ರ ಸೇರ್ತಂತೆ ಮಳೆ ಇಷ್ಟು ಮಳೆ ಬಿದ್ದು ಸಮುದ್ರ ಸೇರಿದರೆ ನಮಗೆ ಅಂತರ್ಜಲದಲ್ಲಿ ಕುಡಿಯುವ ನೀರು ಒಳ್ಳೆ ನೀರು ಸಿಗುವಂಥದ್ದು. ಇದು ಈಗಾಗಲೇ ತಮಿಳುನಾಡಿನ ಒಂದು ಊರಲ್ಲಾಗಿದೆ ಮತ್ತು ಗುಜರಾತಲ್ಲಿ ಒಂದು ಊರಲ್ಲಿ ಅವರ ಎಫೆಕ್ಟ್ ಆಗಿದೆ. ಆ ಊರಿನ ಊರಿಗೆ ಊರಿನವರೇ ಈ ಬೇರೆ ಕಡೆಯಿಂದ ನೀರು ತರಿಸಿ ಕೊಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಕಾರಣ ಅಷ್ಟೇ, ಕೇವಲ ಈ ಗಣೇಶೋತ್ಸವದ ಆಚರಣೆ ಜೊತೆಗೆ ನಾವು ಹಿಂದೆ ಹೇಗೆ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಪರಿಸರ ಪೂರ್ವಕವಾಗಿ ಗಣೇಶೋತ್ಸವನ ಸಾಕ ನಾನು ನಂಗೆ ಭಾಳ ಸಂತೋಷ ಆಯಿತು. ಬಹುಶಃ ಮಾವಿನ ಎಲೆ ತೋರಣ ಕಂಡದಿಲ್ಲೇ ಇವತ್ತು ನಾನು. ಯಾಕೆ ಮಾವಿನ ಎಲೆ ತೋರಣ ಕಟ್ತಾರೆ, ಹಲಸಿನ ಎಲೆ ತೋರಣ ಕಟ್ತಾರೆ, ಯಾವುದೇ ಫೈಕಸ್ ಜಾತಿಯ ಮರಗಳು ಆಳ ಅರಳಿ ಬಸರಿ ಗೋಳಿ ಮಾವು ಇಂಥ ಅಂದರೆ ನಾವು ಮರದ ಎಲೆಯನ್ನು ತೊಟ್ಟನ್ನು ಮುರಿದಾಗ ಅದರ ಅಲ್ಲಿ ರೆಸಿನ್ ಅಂತ ಒಂದು ಅಂಶ ಬರ್ತದೆ, ಅದು ಬರುವಂಥ ಮರಗಳನ್ನು ನಾವು ಫೈಕಸ್ ಮರಗಳಂತವೆ. ಈ ಮರದ ಎಲೆಗಳು ಮರದಿಂದ ತೆಗೆದ ನಂತರ 2 ದಿವಸ ಅದು ಇಂಗಾಲದ ಡೈಆಕ್ಸೈಡ್ ಹೀರ್ಕೊಳ್ಳೋಂಥ ಗುಣ ಹೊಂದಿರ್ತದೆ. ಅಂದರೆ ಎಲ್ಲಿ ಜನ ಜಾಸ್ತಿ ಸೇರ್ತಾರೆ ಅಂಥ ಪ್ರದೇಶದಲ್ಲಿ ನಮ್ಮವರು ತಳಿರು ತೋರಣ ಮಾಡ್ತಿದ್ರು. ಅವ್ರ ಬುದ್ಧಿವಂತರ ಅಥವಾ ನಾವು ನೋಡಿ ಬಟ್ಟೆ ಎಲ್ಲ ತೆಗೆದು ಈ ಪುಣ್ಯಕ್ಕೆ ಬಟ್ಟೆ ಹಾಕಿದ್ದೇವೆ. ಇನ್ನೊಂದು 2-4 ವರ್ಷ ಹಿಂದೆ ರಸ್ತೆ ಎಲ್ಲ ಫ್ಲೆಕ್ಸ್, ಗಣೇಶೋತ್ಸವ ಬಂದರೆ ಮಾಡಿ ದಿವಸ ಮಳೆ ಬಂದರೆ ಚರಂಡಿ ಎಲ್ಲ ಬಂದೆ. ಇದನ್ನು ನಾವು ಹೋನು ಯಾಕಂದ್ರೆ ಸುಲಭ ಆಗ್ಬೇಕು ನಮಗೆ. ಯಾಕಂದ್ರೆ ಹೇಳಿದ್ರೆ ಇದು ನೋಡಿ ಭಾಳ ಕೆಲಸದ ಟೈಲರ್ ಹತ್ರ ಕೊಟ್ಬಿಟ್ರೆ ಎಲ್ಲ ಹೊಲ್ಬಿಟ್ಟು ಒಂದು 1/2 ಗಂಟೆಯಲ್ಲಿ. ಹಿಂದಾದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಗಣೇಶೋತ್ಸವ. ಹಿಂದೆ ನಾವೆಲ್ಲ ನನ್ನ 30 ವರ್ಷ ಅವಧಿವರೆಗೆ ನಾವು ಗಣೇಶೋತ್ಸವ ನಮ್ಮ ಊರಲ್ಲಿ ಮಾಡಿದರೆ ಇಲ್ಲಿ ಎಲ್ಲ ಅಡಿಕೆ ಮರವನ್ನು ಹುಡ್ದುಬಿಟ್ಟು ಅದಕ್ಕೆ ಯಾವುದು ಮಾವಿನ ಎಲೆ ಸುತ್ತಿದ್ವಿ, ಹಲಸಿನ ಎಲೆ ಸುತ್ತಿದ್ವಿ, ಅಡಿಕೆ ಮತ್ತೆ ಸೆಂಟ್ರಿಗೆ ಅಡಿಕೆಯನ್ನು ಗೋಣಿದಾರದಲ್ಲಿ ಸುಳಿದುಬಿಟ್ಟು ಸುತ್ತಿದ್ವಿ.
ಅದು ಯಾಕಂದ್ರೆ ಆವಾಗ ನಮಗೆ ಅದರ ಒಂದೇನು ನಮ್ಮ ಬಾಡಿಗೂ ಎಕ್ಸಸೈಸ್ ಆಗ್ತಿತ್ತು, ಒಂದು ಕಸೂತಿಯನ್ನು ಕಲಿತಿದ್ವಿ. ಬಟ್ ನಾವು ಅದನ್ನೆಲ್ಲ ಬದಲಾಗಿದ್ದೇವೆ, ಬಟ್ ಕಾಲ ಬದಲಾಗ್ತಾ ಇದೆ. ಇವತ್ತು ನೋಡಿ, ಮಳೆಗಾಲ ಬಂದಾಗ 4 ತಿಂಗಳು ಮಳೆ ಮಳೆ ಮಳೆ, ಎಲ್ಲೆಲ್ಲೂ ನೀರು, ನಾವು ಫ್ಲಡ್ ಆಗಿ ವಸತಿ ಹೋಗಬೇಕು. ಅದೇ 4 ತಿಂಗಳು ಹೋದರೆ ಕುಡಿಯೋ ನೀರಿಲ್ಲ. ನೋಡಿ, ಏಪ್ರಿಲ್ ಮೇಲೆ ಮಂಗಳೂರು ಕುಡಿಯೋ ನೀರಿಲ್ಲ. ನಾನು ಈ ವರ್ಷ ಒಂದು 70,000 ಗಿಡ ಬೆಳೆಸಿದೆ. ಯಾವ ವರ್ಷ ಮಂಗಳೂರು ಕುಡಿಯೋ ನೀರಿಲ್ಲ ಆಗ್ತದೆ? ಯಾವ ವರ್ಷ ಸಸಿಗಳಿಗೆ ಭಾಳ ಡಿಮ್ಯಾಂಡ್? ಜೂನ್ನಲ್ಲಿ ಎಲ್ಲ ಗಿಡ ಖಾಲಿಯಾಗಿದೆ. ಆ್ಯಕ್ಚುಲಿ ನಮ್ಮ ಈ ಗಿಡಗಳು ಮುಂದಿನ ವರ್ಷಕ್ಕೆ ನಾವು ರೀಬ್ಯಾಗ್ ಮಾಡೋ ಗಿಡಗಳು. ಅವ್ರು ಹೇಳಿದರು, ಇಲ್ಲ, ಒಂದು 50ನೇ ವರ್ಷ ಸರ್, ನೀವು ಕೊಡಲೇಬೇಕು ಅಂದ 50 ಗಿಡನ. ಸರಿ ಅಂತ ನಾನು, ನೀವು ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತೇಳಿ 50 ಗಿಡವನ್ನು ಕೊಟ್ಟೆ. ಮೊನ್ನೆಯಿಂದ ಅವರು ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾಯಿದ್ರು. ನಾನು ಈ ಭಾಗದಲ್ಲಿ ಯಾವುದೇ ನಾನು ಬಂದು ಮಂಗಳೂರಿಗೆ ವಲಯಾರಣ್ಯ ಅಧಿಕಾರಿ ಬಂದು 4 ವರ್ಷ ಆಯಿತು. ಈ ಭಾಗದಲ್ಲಿ ನಾವು ಬೇರೆ ಸ್ಕೂಲ್ಗಳು ಬಿಟ್ಟರೆ ಸಾರ್ವಜನಿಕವಾಗಿ ನಾನು ಯಾವುದೇ ಗಣೇಶೋತ್ಸವ ಅಥವಾ ಈ ಥರ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನಾನು ಹೆಚ್ಚು ಬಂದಿರಲಿಲ್ಲ. ಹಾಗಾಗಿ ನನಗೆ ಬೆಳಿಗ್ಗೆ ಒಂದು ಮೀಟಿಂಗ್ ಇತ್ತು ಡಿ ಸಿ ಅಧ್ಯಕ್ಷತೆಯಲ್ಲಿ, ಇದೇ ಜಲದ ವಿಷಯಗಳ ಬಗ್ಗೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ತಮ್ಮ ಕ್ಷಮೆಯನ್ನು ಕೋರ್ತಾ, ನನ್ನ ಒಂದೇ ಉದ್ದೇಶ, ಈ ಭೂಮಿಯಲ್ಲಿ ನಾವು ಬದುಕಬೇಕಾದ್ರೆ ನೆಲ ಜಲ, ಅದು ನಮ್ಮ ಹಿರಿಯರು ಹೇಳ್ತಾರೆ, ಹೆತ್ತ ತಾಯಿಗೆ ನಮನ, ಹೊತ್ತ ಎಳೆಗೆ ನಮನ, ತುತ್ತಿಟ್ಟು ಬೆಳೆಸಿದ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ಕಲಿಸಿದ ಗುರುವಿಗೆ ನಮನ, ಇನ್ನೂ ಎರಡು ಸೇರಿಸಿ ಹೇಳಬೇಕಾಗ್ತದೆ, ದೇಶಕ್ಕಾಗಿ ಯೋಧರಿಗೆ ನಮನ, ಅನ್ನ ನೀಡುವ ರೈತರಿಗೆ ನಮನ ಅಂತ. ಹಾಗಾಗಿ ನಾವು ಬದುಕಬೇಕಾದ್ರೆ ನಮ್ಮ ನೆಲ, ಜಲ ಮತ್ತು ಕಾಡು, ಸಸ್ಯಗಳಿಂದ ಈ ಭೂಮಿಯಲ್ಲಿ ಮಳೆ ಒತ್ತಡವನ್ನು ನೋಡಿ. ಮೊದಲು ಮಳೆ 150 ದಿನ ಡಿಸ್ಟ್ರಿಬ್ಯೂಷನ್ ಆಗಿ ಬರ್ತಿತ್ತು, ಅದೇ ಮಳೆ 90 ದಿವಸಕ್ಕೆ ಬೀಳ್ತಾ ಇದೆ ಈಗ. ಅಂದರೆ ಏನಾಗ್ತದೆ? ಆಮೇಲೆ ನಾವೇನು ಮಾಡಿದ್ದೇವೆ, ನಮಗೆ ವಾಸ್ತು ಇದೆ, ಎಲ್ಲ ವಾಸ್ತು ಮನೆ ಕಟ್ತೇವೆ. ವಾಸ್ತು ಮನೆ ಕಟ್ಟಿದ ನಂತರ ಮನೆ ಮುಂದ್ಗಡೆ ಇಂಟರ್ಲಾಕ್ ಹಾಕ್ತೇವೆ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಸಿ ಇರಬೇಕಂತಿದೆ ವಾಸ್ತು ಪ್ರಕಾರ. ಎಷ್ಟು ಜನರ ಮನೇಲಿ ಸಸಿ ಇದೆ? ನಮ್ಮ ಸಸಿ ಇರೋದು ಪಾಟಲ್ಲಿ ತುಳಸಿ ಗಿಡ. ಅಂದರೆ ನಾವು ಅದು ಕಾಂಪ್ರಮೈಸ್ ಆಗ್ತೇವೆ. ಮತ್ತು ಎಲ್ಲ ಕಡೆ ಇಂಟರ್ಲಾಕು, ಎಲ್ಲ ಕಡೆ ಕಾಂಕ್ರೀಟ್ ರೋಡು. ಹಾಗಾಗಿ ನೀರು ಭೂಮಿಲಿ ಎಲ್ಲಿ ಬೇಕು? ನಾವೇ ಅಂದರೆ ನಮಗೆ ಕಸ ಹೊಡಿಲಿಕ್ಕೆ ತೊಂದರೆ ಆಗ್ತದೆ. ನಮ್ಮ ಮಕ್ಕಳು ಎಷ್ಟೋ ಜನ ಮನೆ ಮಕ್ಕಳು ಯಾರ್ಯಾಕೆ ನನ್ನ ಮಕ್ಕಳಿಲ್ಲಿ ಮೂಲಕ್ಕೆ ಅವ್ರಿಗೆ ಮಣ್ಣೆ ಗೊತ್ತಿರೋದಿಲ್ಲ. ನಾನು ಊರಲ್ಲಿ ಕರ್ಕೊಂಡೋಗಿ ಒಂದು ದಿವಸ ಅವ್ರಿಗೆ ಮಣ್ಣೆ ಎಲ್ಲ ಅವ್ರ ಹತ್ರ 2 ಗಿಡ ನೆಡೆಸಿ ಮಣ್ಣು ಮುಟ್ಟಿಸಿದ ಅವ್ರಿಗೆ. ಅಂದರೆ ಎಷ್ಟೋ ಜನ ಮಕ್ಕಳಿಗೆ ಮಣ್ಣು ಗೊತ್ತಿಲ್ಲ ಸಿಟಿಯವರಿಗೆ. ಹಾಗಾಗಿ ಪ್ರತಿ ಗಣೇಶೋತ್ಸವ ದಿವಸ ನಿಮ್ಮ ಮುಂದಿನ ಸ್ಮರಣೆಗೆ ಸಸಿಯಾಗಿರಲಿ ಅಂತ ನಾನು ಹೇಳೋದು. ಯಾಕೆ ನಾವು ಪ್ಲಾಸ್ಟಿಕ್ಕಿನ ಹೂ ಕೊಡೋದು? ಪ್ಲಾಸ್ಟಿಕ್ ನೋಡಿ, ನಾನು ಕೊಡಬಾರ್ದಂತಿಲ್ಲ. ಆ ಸಸಿಯನ್ನು ನೀವು ಯಾರಿಗೆ, ಈಗ ಏನಾಗ್ತದೆ, ಹೂ ಮಾರುವವರು ಏನು ಬರಬೇಕು, ಹೂ ಬೆಳೆದ ಹೂ ತೊಗೊಳ್ಳಿ, ಅದಕ್ಕೆ ಯಾಕೆ ಪ್ಲಾಸ್ಟಿಕ್ ಇದು ಮಾಡಬೇಕು? ನಾವು ಇದು ಮರದ ಮೂಮೆಂಟೋಸ್ಗಳನ್ನು ಮಾಡ್ತೇವೆ. ಮರದ ಮೂಮೆಂಟೋಗಳನ್ನು ಯಾಕೆ ಮಾಡಬೇಕು? ಮರನೂ ವೇಸ್ಟ್ ಆಗ್ತದೆ. ಆ ಮೂಮೆಂಟ್ ಮಾಡೋನ ಹತ್ರನೇ ಪುಸ್ತಕ ತರಿಸಿ ಮಕ್ಕಳಿಗೆ ಓದ್ಲಿಕ್ಕೆ ಕಲಿಸಿ. ಮಗ ಈ ದೇಶಕ್ಕೆ ಬ್ರಿಟಿಷರು ದಾಳಿ ಮಾಡಿದಾಗ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಾಕ್ತಾರೆ. ಯಾಕೆ ದೇಶ ಯಾಕೆ ಹೇಗಿತ್ತು ಅಂತ ಪುಸ್ತಕದಲ್ಲಿ ಬರೆದಿರ್ತದೆ. ವಾಟ್ಸಪ್ ಫೇಸ್ಬುಕ್ ಅಂತ ತಲೆ ಉಳಿಯುವುದಿಲ್ಲ. ಮಕ್ಕಳು, ನಮ್ಮ ಮಕ್ಕಳು ಪುಸ್ತಕ ಓದಬೇಕು. ಹಾಗಾಗಿ ಪುಸ್ತಕ ಓದುವಂಥ ಅಭ್ಯಾಸಗಳನ್ನು ಮಕ್ಕಳೇ, ಅಂದರೆ ದೊಡ್ಡವರು ಓದಬೇಕು. ನಾವು ದೊಡ್ಡವರು ಹೋದ್ರೆ ಮಕ್ಕಳು ಓದ್ಲಿಕ್ಕೆ ಕಲಿತಾರೆ ಅನ್ನೋ ಮಾತನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಗಣೇಶೋತ್ಸವಗಳು ಪರಿಸರ, ಯಾಕಂದರೆ ಈ ಗಣೇಶೋತ್ಸವಕ್ಕೂ ನಾನು ಮಾತಾಡಿದ್ದಕ್ಕೂ ಅರ್ಥ ಇಲ್ಲ ಅಂತ ನೀವು ಎಣಿಸ್ಕೊಂಡಿರ್ಬೋದು, ಪರಿಸರ ಪೂರ್ವಕವಾದಂಥ ಗಣೇಶೋತ್ಸವ ಆಗಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಗಣೇಶೋತ್ಸವ ಸ್ಮರಣಿಕೆಗಳು ಸಸಿಯನ್ನು ಕೊಡೋದ್ರ ಮುಖಾಂತರ ಪ್ರತಿಯೊಬ್ಬರು ಒಂದು ಸಸಿ ಬೆಳೆಸುವ ಮನಸ್ಸಲ್ಲಿ ನಾನೊಂದು ಸಸಿ ಬೆಳೆಸಬೇಕು, ಸಸಿ ಜೊತೆ ನಾನು ಬದುಕಬೇಕು ಅನ್ನೋ ಭಾವನೆಗೆ ಬರಲಿ ಅನ್ನೋ ಮಾತನ್ನು ಹೇಳ್ತಾ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಾನೆ. ಮಾತನ್ನು ಕೋಟೆಕಾರ ವಿದ್ಯಾ ಗಣಪತಿ, ಕಳೆದ 49 ವರ್ಷಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದೆ, ಆ ಒಂದು ಸಂಸ್ಥೆ ಯಾಕೆ ರಚನೆ ಆಗಿದೆ ಎನ್ನುವಂಥದ್ದು ವಿಸ್ತೃತವಾಗಿ ನಮ್ಮ ಸತ್ಯಶಂಕರ ಬಳ್ಳವರು ನಮಗೆ ಮನದಟ್ಟಾಗಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಬಾಲಗಂಗಾಧರ ತಿಲಕರವರು ಯಾವ ಉದ್ದೇಶಕ್ಕೋಸ್ಕರ ನಮ್ಮ ದೇಶದ ಸ್ವಾತಂತ್ರ್ಯ ಇಲ್ಲಿ ಬರಬೇಕಿದ್ದರೆ ಪರಾಕ್ಯರನ್ನು ಹೇಗೆ ಹೋಗಿಸಬೇಕು, ನಾವು ಭಾವನಾತ್ಮಕವಾಗಿ ಸಂಘಟನಾತ್ಮಕವಾಗಿ ನಾವು ಹೇಗೆ ಒಟ್ಟು ಸೇರಬೇಕು ಎನ್ನುವಂಥದ್ದು ಕೂಡ ಇವತ್ತಿಗ ಅರಣ್ಯಾಧಿಕಾರಿಗಳು ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಆ ಒಂದು ಆ ಪ್ರಾರಂಭದ ಅಂತರದಲ್ಲಿ ಆ ಸಮಯದಲ್ಲಿ ಒಂದು ಸಂಸ್ಥೆಯನ್ನು ಮಾಡುವ ಮುಖಾಂತರ ಒಂದು ಧಾರ್ಮಿಕ ಪ್ರಜ್ಞೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಪರಿಸರದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು. ಅದು ಮಾಡಬೇಕಿದ್ರೆ ಆ ಧರ್ಮದ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮಗೆ ಆ ಮಾಡಲಿಕ್ಕೆ ಸಂಘಟನಾತ್ಮಕವಾಗಿ ಎಲ್ಲರೂ ಕೂಡ ನಮ್ಮ ಒಟ್ಟಿಗೆ ಸೇರಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಅರಿತುಕೊಂಡು ಸತ್ಯಶಂಕರ್ ಬಳ್ಳವರು ಆಗ ನಮ್ಮ
ಕಾಳಿಕಾಂಬಾ ದೇವಸ್ಥಾನದಲ್ಲಿ ಅಲ್ಲಿ ಆ ದೇವಸ್ಥಾನ ಜೀರ್ಣೋದ್ಧಾರ ಆದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುವ ಮುಖಾಂತರ ಎಲ್ಲಿ ಮಾಡಬೇಕು ಎನ್ನುವಂಥದ್ದನ್ನು ಕೂಡ ಅವರು ನಮಗೆ ತಿಳಿಸಿದ್ದಾರೆ. ಆ ನಂತರ ಇದು ಕನಾಗಂಗೋತ್ರಿ ಇರ್ಬೋದು, ಬೇರೆ ಬೇರೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ತೊಡಗಿಸಿಕೊಂಡು ಇವತ್ತು 49 ವರ್ಷದ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ನಮ್ಮ ಹಿರಿಯರು ಇವತ್ತು ಆ ಸಮಿತಿಯನ್ನು ಗಣೇಶೋತ್ಸವವನ್ನು ಈ ಭಾಗದಲ್ಲಿ ಪ್ರಾರಂಭದಲ್ಲಿ ಮಾಡಿದಾಗ ಈಗಾಗಲೇ ಮೋಹನ್ದಾಸ್ ಶೆಟ್ಟಿ ಹೇಳಿದ ಹಾಗೆ ಉಳ್ಳಾಲದಲ್ಲಿ ಶಾರದಾ ಉತ್ಸವ ಸಮಿತಿ, ಆನಂತರ ತೊಕ್ಕೋಟ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಗಡಿಕೆಯ ಉತ್ಸವ, ಈ ಭಾಗದಲ್ಲಿ ಗ್ರಾಮಾಂತರ ಭಾಗದಲ್ಲಿ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಮಗೆ ಬೇಕು. ಸಂಘಟನಾತ್ಮಕವಾಗಿ ನಾವು ಒಟ್ಟಾಗಿ ಒಳ್ಳೆಯ ವಿಚಾರದಲ್ಲಿ ನಾವು ಮುನ್ನಡೆಯಬೇಕಿದ್ರೆ ಒಂದು ಕ್ಷೇತ್ರ ಬೇಕು ಎನ್ನುವಂಥ ರೀತಿಯಲ್ಲಿ ಅವತ್ತು ಇಲ್ಲಿ ಪ್ರಾರಂಭವಾಗಿದೆ. ಅವರು ಹಿರಿಯರು ಮಾಡಿರ್ತಕ್ಕಂಥ ಆ ಒಂದು ಸಂಸ್ಥೆ ಸುದೀರ್ಘ ಕಾಲ ಈಗಾಗಲೇ ಹೇಳಿದರು, ಒಂದು ಏನೋ ಒಂದು ಸಣ್ಣ ಭಿನ್ನಾಭಿಪ್ರಾಯದಲ್ಲಿ ಬೇರೆ ಬೇರೆ 3 ಕ್ಷೇತ್ರಗಳಲ್ಲಿ ಶೃಂಗೇರಿ ಮಠದಲ್ಲಿ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಸ್ವಲ್ಪ ಸಮಯ ಈ ಸಾರ್ವಜನಿಕ ಗಣೇಶೋತ್ಸವ ಇಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಕಾರ್ಯಕ್ರಮಗಳಿತ್ತು. ಆನಂತರ ಆ ಸಾರ್ವಜನಿಕ ಗಣೇಶೋತ್ಸವ ಕೋಟೆಕಾರನ ಬೀರಿಯಲ್ಲಿ ಸ್ಥಾಪನೆ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು ಆ 3 ಕಡೆಗಳಲ್ಲಿ ಧರ್ಮದ ಕಾರ್ಯಕ್ರಮ ಆದಾಗ ಧರ್ಮ ಜಾಗೃತಿ ಆಗಿರ್ತವೆ, ಒಳ್ಳೆಯ ಒಳ್ಳೆಯ ವಿಚಾರಗಳು ಬರಲಿಕ್ಕೆ ಸಾಧ್ಯ ಇದೆ. ಆದರೂ ಕೂಡ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳುವಾಗ ನಾವು ಎಲ್ಲರೂ ಕೂಡ ಒಂದು ಚಿಂತನೆಯನ್ನು ಮಾಡುವ ಮುಖಾಂತರ ಸೌಹಾರ್ದತೆಯಿಂದ ಹೋದಾಗ ಇವತ್ತು ನಮ್ಮ ಹಿರಿಯರು ಕಂಡಿರ್ತಕ್ಕಂಥ ಕನಸು ನನಸಾಗಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾಡಿನ 50 ವರ್ಷದ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮಾಡಬೇಕಿದ್ರೆ ತಾವೆಲ್ಲರೂ ಕೂಡ ಹಿರಿಯರು ಸುಕುಮಾರ್ ರಾಯರು ಮೋಹನ್ದಾಸ್ ಶೆಟ್ಟರು ಅವರ ಹಿರಿಯರು ಎಲ್ಲ ಚಿಂತನೆ ಮಾಡಿದಾಗ 50ನೇ ವರ್ಷದ ಕಾರ್ಯಕ್ರಮಕ್ಕೆ 50 ಒಳ್ಳೆಯ ಕಾರ್ಯಕ್ರಮಗಳನ್ನು ಅಳವಡಿಸುವ ಮುಖಾಂತರ ಒಂದು ವಿಶೇಷವಾಗಿ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಎನ್ನುವಂಥದ್ದು ಚಿಂತನೆ ಹಿರಿಯವರು ಸೂಚಿಸಿದ್ದಾರೆ. ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕಿದ್ರೆ ತಾವೆಲ್ಲರೂ ಕೂಡ ಇವತ್ತು ನಮ್ಮ 49 ವರ್ಷದ ಇತಿಹಾಸದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾರೆಲ್ಲ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರನ್ನೆಲ್ಲರನ್ನು ಕೂಡ ತೆರೆದು ಅವರನ್ನು ಸಲಹೆ ಪಡೆಯುವ ಮುಖಾಂತರ ಒಂದು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನುವಂಥದ್ದು ಯೋಚನೆ ನಮ್ಮದಿದೆ. ಇವತ್ತು ಆ ಒಂದು ಕಾರ್ಯಕ್ರಮ ಸಾಂಕೇತಿಕವಾಗಿ ಇವತ್ತು ನಮಗೆ ಎಲ್ಲ ಗೊತ್ತಿದೆ, ಅರಣ್ಯಾಧಿಕಾರಿಗಳು ಹೇಳಿದರು ಇವತ್ತು ಪರಿಸರ ವೈಪರೀತ್ಯಕ್ಕೆ ಬಂದಾಗ ಇವತ್ತು ವ್ಯತ್ಯಾಸಗಳು ಆಗಿದೆ, ಮಳೆ ಸರಿಯಾದ ಸಮಯಕ್ಕೆ ಮಳೆ ಬರುವುದಿಲ್ಲ, ಸರಿಯಾದ ಆ ಒಂದು ಹವಾಮಾನ ವ್ಯತ್ಯಾಸಗಳು ಆದಾಗ ಇವತ್ತು ವ್ಯತ್ಯಾಸಗಳು ನಮ್ಮ ದೇಶಕ್ಕೆ ಬಂದೊದಗಿರುವಂಥದ್ದು ನಾವು ಕಂಡಿದ್ದೇವೆ. ಇವತ್ತು ಮರ ನೆಡುವ ಮುಖಾಂತರ ಪರಿಸರವನ್ನು ಉಳಿಸುವಂಥ ಕಾರ್ಯಕ್ರಮ ಇವತ್ತು ಅನೇಕ ಇವತ್ತು ನಮ್ಮ ಅರಣ್ಯಾಧಿಕಾರಿಗಳು ಬಹಳಷ್ಟು ವಿಸ್ತೃತವಾಗಿ ಉಲ್ಲೇಖಗಳನ್ನು ಮಾಡಿದ್ದಾರೆ. ಇವತ್ತು ಮರವನ್ನು ನೆಟ್ಟು ಸರಿಯಾದ ಸಮಯಕ್ಕೆ ಮಳೆ ಗಾಳಿ ಬರುವಂಥದ್ದಾದರೆ ಇವತ್ತು ಪ್ರಕೃತಿ ಕೂಡ ನಮಗೆ ಮುನಿಸುವಂಥದ್ದು ಕೂಡ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ಉದ್ಘಾಟನಾ ಕಾರ್ಯಕ್ರಮದ ಒಂದು ಪ್ರಥಮ ಹೆಜ್ಜೆ ಯಾವುದಂತ ಕೇಳಿದರೆ ಇವತ್ತು ಮರ ನೆಡುವಂಥ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ರೂಪಿಸುವ ಮಾಡುವ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಪ್ರಥಮ ಹೆಜ್ಜೆಯನ್ನು ಹಾಕಿದ್ದಾರೆ. ಇವತ್ತು ಆ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಇವತ್ತು ಪೂರ್ಣ ಪ್ರಮಾಣದ ಸಹಕಾರ ತಮ್ಮ ಊರಿನವರು ಕೊಡಬೇಕು. ಇವತ್ತು 49 ವರ್ಷದ ಕಾಲದಲ್ಲಿ ಇವತ್ತು ನನಗೊಂದು ನೆನಪಂದರೆ ಇವತ್ತು ಈ ಶಾಲೆ ನಮ್ಮ ಹಿರಿಯವರು ಸುಕುಮಾರ್ ರಾಯರ ಅಜ್ಜರ ಕಾಲದಿಂದ ಕೂಡ ಅವರು ನಮ್ಮ ಧಾರ್ಮಿಕ ಕಾರ್ಯಕ್ರಮ ಇರಬಹುದು, ಶಿಕ್ಷಣ ಕ್ಷೇತ್ರ ಇರಬಹುದು, ಸಹಕಾರ ಕ್ಷೇತ್ರಗಳಿಗೆ ಕೂಡ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಸತ್ಯಶಂಕರ ಬಂಡವರ ಹಿರಿಯವರು ಕೂಡ ನಾನು ತುಂಬ ಅವರ ಹತ್ರ ವಿಚಾರವನ್ನು ತಿಳ್ಕೊಂಡೆ. ಇವತ್ತು ಆ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳಿಂದ ಈ ಭಾಗದಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ಇವತ್ತು ಶಾಖೆಯನ್ನು ಮಾಡಿ ಜನರಿಗೆ ಒಂದು ಸಂಸ್ಕಾರವನ್ನು ನೀಡುವ ಮುಖಾಂತರ ಧಾರ್ಮಿಕ ಪ್ರಜ್ಞೆಯನ್ನು ಕೊಡುವ ಮುಖಾಂತರ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಒಂದು ವಿಚಾರಗಳನ್ನು ನಮ್ಮ ಬಣ್ಣವರು ತಿಳಿಸಿದ್ದಾರೆ. ನಮಗೂ ಕೂಡ ಇವತ್ತಿನ ಪೀಳಿಗೆಗೆ ಅದು ಅವರು ಹೇಳಿದ್ದು ಬಾರಿ ಒಳ್ಳೆಯ ಅಂಶಗಳು ಆಗಿದೆ. ಮುಂದಿನ ನಮ್ಮ ಹಿರಿಯವರು ಮಾಡಿರ್ತಕ್ಕಂಥ ಏನು ಒಳ್ಳೆಯ ಆದರ್ಶ
ಪಕ್ಷಗಳಿದೆ ಅದನ್ನು ಮುನ್ನಡೆಸಿಕೊಂಡು ಹೋದಾಗ ಇವತ್ತು ನಮಗೆ ಪ್ರಕೃತಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಧಾರ್ಮಿಕ ಪ್ರಜ್ಞೆ ನೋಡಿ ಎಲ್ಲರೂ ಕೂಡ ಒಂದು ಒಂದೇ ಮನೋಭಾವದಿಂದ ಬೆಸೆದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಾಡಿದಿನ 50ನೇ ವರ್ಷದ ಕಾರ್ಯಕ್ರಮ ಎಲ್ಲರೂ ಕೂಡ ಇವತ್ತು ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟಾಗ ನಮ್ಮ ಹಿರಿಯವರ ಏನು ಕನಸಿದೆ ಅದು ನನಸಾಗಲಿಕ್ಕೆ ಸಾಧ್ಯ ಏನು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಾಂಕೇತಿಕವಾಗಿ 3 ಕಡೆಗಳಲ್ಲಿ ಗಿಡ ನೆಡುವಂತ ವನಮಹೋತ್ಸವದ ಉದ್ಘಾಟನೆಯನ್ನು ಮಾಡಿ ಇಲ್ಲಿ ನಮ್ಮ ಕೋಟೆಕಾರ ಈ ಒಂದು ವಿದ್ಯಾ ಗಣಪತಿಯ ಪರಿಸರದಲ್ಲಿ, ಆನಂತರ ಶೃಂಗೇರಿ ಮಠದ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಗಿಡ ನೆಡುವಂತ ಕಾರ್ಯಕ್ರಮ, ಆನಂತರ ಪ್ರಾರಂಭ ಹಂತದಲ್ಲಿ ನಾವು ಯಾವುದು ಚಿಂತನೆಯನ್ನು ಮಾಡಿದೆ ಕಾಳಿಕಾಂಬ ದೇವಸ್ಥಾನದ ಸುಂದರಾಚಾರ್ಯರ ಮುಖಾಂತರ ದೇವಸ್ಥಾನದಲ್ಲಿ ಕೂಡ ಒಂದು ಗಿಡ ನೆಡುವಂತ ಕಾರ್ಯವನ್ನು ಮಾಡಿ ಪರಿಸರವನ್ನು ಬೆಳೆಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಕೈಜೋಡಿಸಬೇಕು. ಮುಂದಿನ ದಿನಗಳಲ್ಲಿ ಹಲವಾರು ಒಳ್ಳೆಯ ವೈದಿಕ ಶಿಬಿರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪೂರ್ಣ ಪ್ರಮಾಣದ ತಮ್ಮ ಸಹಕಾರವನ್ನು ಯಾಚಿಸುತ್ತಾ ಇವತ್ತು ಬಂದಿರತಕ್ಕಂಥ ಎಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸಲು ಮಾತ್ರ ನಮಗೆ ಸೇವೆ. ಆರಂಭದಲ್ಲಿ 1969 ಇಸವಿಯಲ್ಲಿ ಇದೇ ಕ್ಷೇತ್ರದ ಎದುರುಗಡೆ ಒಂದು ಗುಡ್ಡ ಇತ್ತು, ಅದನ್ನೆಲ್ಲ ಕಡಿದು ಇದು ಹೊಂಡ ಎಲ್ಲ ಇತ್ತು, ಅದನ್ನೆಲ್ಲ ಮುಚ್ಚಿ ನಾವು ಶ್ರಮದಾನ ಕಾರ್ಯಕ್ರಮ ಮಾಡ್ತಾಯಿದ್ದೆವು. ಆವಾಗ ನಮಗೊಂದು ಯೋಚನೆ ಹೊಳಿತೇನೆ ಅಂತ ಹೇಳಿದರೆ, ನಮ್ಮ ಊರಲ್ಲಿ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ, ಉಳ್ಳಾಲದಲ್ಲಿ ಉಂಟು, ತೊಕೋಟ್ನಲ್ಲಿ ಉಂಟು, ಹಾಗೆ ಅಲ್ಲಿ ಒಂದು ಕಡೆ ಶಾರದೋತ್ಸವ, ಒಂದು ಕಡೆ ಅಷ್ಟಮಿ, ಹಾಗೆ ನಮ್ಮಲ್ಲಿ ಗಣೇಶೋತ್ಸವ ಮಾಡುವ ಅಂತ ಒಂದು ಅಭಿಪ್ರಾಯ ಬಂದು ನಾವಿಲ್ಲಿ ಪ್ರಥಮ ಇಲ್ಲಿ ಅರಿಕೆ ಮಾಡೋದು ಇಲ್ಲಿಯೇ ಮಾಡುವಂತ. ಹೌದು, ಹಾಗೆ ಹೌದು ಹೌದು, ಅದು ಸಮಯ ಒಂದು ವರ್ಷ ನಾವಿಲ್ಲಿ ಶ್ರಮದಾನ ಮಾಡಿದೆ ಪ್ರತಿ ಆದಿತ್ಯವಾರ. ಆಗ ಇಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶ ಎಲ್ಲ ಆಗಲಿಕ್ಕೆ ಬಾಕಿ ಇದ್ದದರಿಂದ ಅದರ ಮೊದಲು ಯಾವುದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಪ್ರಶ್ನೆ ವ್ಯಾವಹಾರಿಕವಾಗಿ, ಅದಕ್ಕೆ ನಾವು ಮತ್ತೆ ಕೋಟೆಕಾರ ಶಾಲೆಯಲ್ಲಿ ಹಾಗೆ ಅದು ಅಲ್ಲಿಂದ ಬೇರೆ ಬೇರೆ ಕಾರಣಗಳಿಗೆ ಅದು ಬೇರೆ ಬೇರೆ ಈಗ ಕಡೆಗೆ ಹೋಗಿ ಈಗ ಕೋಟೆಕಾರ ಶಾಲೆಯಲ್ಲಿ ಅವರು ಅದನ್ನು ಮುಖ್ಯವಾಗಿ ಗಜಾನನ ಮಿತ್ರ ಮಂಡಳಿಯವರು ಅದನ್ನು ಅವರ ಜವಾಬ್ದಾರಿಯಲ್ಲಿ ಅದು ಹೆಚ್ಚು ಸಾರ್ವಜನಿಕ ಸಮಿತಿ ಇದೆ ಅವರ ಜವಾಬ್ದಾರಿಯಲ್ಲಿ ಮಾಡಿಕೊಂಡು ಬರ್ತಾರೆ. ಈಗ ಅದು 50ನೇ ವರ್ಷದ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ, ಈಗ ಈ ವರ್ಷಕ್ಕೆ 50 ವರ್ಷ ಹೌದು, ಈಗ 50ನೇ ವರ್ಷ ಪ್ರಾರಂಭ ಆಗ್ತದೆ. ಹಾಗೆ ಅದಕ್ಕೆ ಅವರು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, 50 ವರ್ಷ 50 ಕಾರ್ಯಕ್ರಮ. ಇದರ ಪ್ರಥಮ ಕಾರ್ಯಕ್ರಮ ವನ ಮಹೋತ್ಸವ ಈ ಪರಿಸರದಲ್ಲಿ
ಹೆಚ್ಚಿನ ಕ್ಷೇತ್ರಗಳಲ್ಲಿ ಮನೆ ಮನೆಗಳಲ್ಲಿ ವೃಕ್ಷ ನೆಡುವಂಥದ್ದು. ಅದು ಇವತ್ತಿಗೆ ಉದ್ಘಾಟನೆ ಆಯಿತು, ಶಾಲೆಯಲ್ಲಿ ಪ್ರಥಮ ಆಯಿತು, ಆಮೇಲೆ ಶೃಂಗೇರಿ ಮಠದಲ್ಲಿ ಆಯಿತು, ಆಮೇಲೆ ಗಿರಿ ಹಾಗೇನು ಮುಂದಕ್ಕೆ ಇವತ್ತಿನಿಂದ ಕಾರ್ಯಕ್ರಮ ಒಂದು ವರ್ಷ ನಡೀತಾ ಇದೆ. ಅವ್ರು ಏನೆಲ್ಲ ಕಾರ್ಯಕ್ರಮಗಳು ನಾವು ಆಯೋಜಿಸಿಕೊಳ್ತೇವ ಸಮಿತಿಯ ಮೂಲಕ ಅದೆಲ್ಲವೂ ಯಶಸ್ವಿಯಾಗಿ ಸಾಂಗವಾಗಿ ಆಗಬೇಕು ಮತ್ತು ಈ ಊರಿನಲ್ಲಿ ಐಕ್ಯ ಮತ್ತೆ ಬರಬೇಕು, ಅದು ಪ್ರಧಾನ. ಎಲ್ಲರೂ ಒಂದಾಗಿ ಇರುವಂಥ ಒಂದು ಭಾವನೆ ಜನರಲ್ಲಿ ಬರಬೇಕು. ಆ ರೀತಿ ಇದು ಇನ್ನೊಬ್ಬರಿಗೆ ಮಾರ್ಗದರ್ಶಕ ಆಗುವ ರೀತಿಯ ಕಾರ್ಯಕ್ರಮಗಳು ಈ ವರ್ಷ ಪೂರ್ತಿ ನಡಿಬೇಕು. ಅದಕ್ಕೆಲ್ಲ ಊರಿನವರು ಸಹಕಾರ ಕೊಡಬೇಕು, ದೈವ ದೇವರುಗಳು ಕೂಡ ನಮಗೆ ಹಿಂದೆ ನಿಂತು ಸಹಕಾರ ಕೊಡಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡುವಂಥ. ಸರಿ, ಇವರ ಸಹಕಾರದಿಂದ ನಾವು ತುಂಬ ಕೆಲಸ ಇಲ್ಲಿ ಆಗಿದೆ. ಆ ಸಮಯದಲ್ಲಿ ನಮಗೆ ಒಂದು ವರ್ಷದ ಒಳಗೆ ಬ್ರಹ್ಮಕಲಶ ಇದ್ದರಿಂದ ನಮಗೆ ಇಲ್ಲಿ ಯಾವುದೇ ವ್ಯವಸ್ಥೆ ಮಾಡಲಿಕ್ಕೆ ಅದಕ್ಕೆ ಮುಂದೆ ಆಗಿ ಹೇಳಲಿಕ್ಕೆ ಉಪಾಯ ಇಲ್ಲ. ಯಾವುದು ಮಾಡಿ ಬಿಡಿ ಅಂತ ಹೇಳುವಂಥ ಸಂದರ್ಭ ನಮಗೆ ಸಿಕ್ಕಲಿಲ್ಲ. ಮತ್ತು ಶುರು ನಾವು ಫೋಟೋ ಇಡುವಂತ ಮಾಡಿದೆ. ಮತ್ತೆ ಸಮಿತಿ ದೊಡ್ಡದಾಯಿತು, ಎಲ್ಲರೂ ಸೇರಿಕೊಂಡು ಸೇರಿಕೊಂಡಾಗುವಾಗ ವಿಗ್ರಹ ಬೇಕು ಅಂತಲೇ ಆಯಿತು. ಆಗ ವಿಗ್ರಹ ಬೇಕು ಅಂತ ಆಗ ಇಲ್ಲಿ ಇಡಲಿಕ್ಕೆ ಆಗೋದಿಲ್ಲ ಅಂತ ಆ ರೀತಿಯಲ್ಲಿ ಶಾಲೆಗೆ ಇದನ್ನು ಅಷ್ಟಿದೆ. ಆ ರೀತಿ ನಮಗೆ ನಾವು ಹಮ್ಮಿಕೊಂಡಿದ್ದ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ. ಸರ್ವಮಂಗಳ ದಾತಾರವು ಪಾರ್ವತಿ ಪರಮೇಶ್ವರವು ಗಣೇಶ ಸಿದ್ಧ ಸಂಯುಕ್ತ ಒಂದೇ ಮಂತ್ರ ಸಿದ್ಧಯೇ ಗಣನಾಥ ಗಣಪತಿ ಗಂ ರಾಮಹೇ ಗವಿಂದ ವೀನಾ ಈ ಮಹಾ ಸಂಕಲ್ಪ ಪ್ರಾರ್ಥನಾ ಕರಿಷ್ಯಾಮಿ.